ಈಡಾಗಬೇಕೆನ್ನುವ ತಿಮ್ಮರೆಡ್ಡಿಯವರ ಮಾತನ್ನ ನೆನಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸುವಲ್ಲಿ ಮತ್ತೆ ನಿರೀಕ್ಷೆಗಿಂತ ಗಾಳಿ ಮಳೆ ಮುಂತಾದ ಅಡಚಣೆಗಳ ನಡುವೆಯೂ ಕೂಡ ಸಾಕಷ್ಟು ಜನರು, ಸಾಕಷ್ಟು ಸಂಘಟನೆಗಳು, ಸಾಕಷ್ಟು ನಾಯಕರುಗಳು ನಮ್ಮೊಂದಿಗೆ ನಿರಂತರ ಕೈಜೋಡಿಸಿ ಆಗಮಿಸಿದ ತಮಗೆಲ್ಲ ನಾನು ಹೃದಯಸ್ಪರ್ಶಿಯಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರಣ ಕೇವಲ 4ನೇ ದಿನದಲ್ಲಿ ಅಂಬೇಡ್ಕರ್ ಯುವಸೇನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಎಲ್ಲ ಕಡೆಗಳಿಂದ ತಮ್ಮ ನೆಟ್ವರ್ಕ್ ಮೂಲಕ ಎಲ್ಲರೂ ಯಾವುದೇ ರೀತಿಯ ವಿಶೇಷವಾದ ವ್ಯವಸ್ಥೆ ಮಾಡದಿದ್ದರೂ ಕೂಡ ಎಲ್ಲರೂ ನಮ್ಮ ಕಿವಿಗೆ ಹೋಗ್ಬಿಟ್ಟು ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ತಮಗೂ ಕೂಡ ಜಾತಿ ಮತ ಬಿಟ್ಟು ಒಂದು ಸೌಜನ್ಯದ ಸಾವಿಗೆ ನ್ಯಾಯ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮನ್ನೆಲ್ಲ ನಾನು ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಹೆಚ್ಚು ಕಮ್ಮಿ 12 ವರ್ಷದ ಹಿಂದೆ ಧರ್ಮಸ್ಥಳದ ಮಂಜುನಾಥೇಶ್ವರ ಕಾಲೇಜಿನಿಂದ ಹೊರಬಂದಂತಹ ಸೌಜನ್ಯ ಹೆಚ್ಚು ಕಮ್ಮಿ 4 ಗಂಟೆ ಹೊತ್ತಿಗೆ ಮರೆಯಾಗ್ತಾಳೆ. ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳ ಮೂಲಕ, ಅನೇಕ ಘಟನೆಗಳ ಮೂಲಕ ವಿಭಿನ್ನ ರೀತಿಯ ವರದಿಗಳನ್ನು ನೋಡಿರ್ತೀವಿ. ಮರೆಯಾದಂತಹ ಸೌಜನ್ಯ ಮರುದಿವಸ ಅಲ್ಲಿಯ ಸ್ನಾನಘಟ್ಟದ ಪೊದೆಯಲ್ಲಿ ಅವಳ ಮೃತದೇಹ ಸಿಗ್ತದೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಎಸೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಮರುದಿನ ಯಾವುದೋ ಪೂಜಾ ಕಾರ್ಯದಲ್ಲಿ ಬಂದಂತಹ ಸಂತೋಷ್ ರಾವ್ರನ್ನ ಹಿಡಿದು ಅವರಿಗೆ ಪೊಲೀಸರಿಗೆ ಒಪ್ಪಿಸ್ತಾರೆ. ಒಬ್ಬ ನಿರಪರಾಧಿ ಅಂತ ಇದೀಗ CBI ಘನ ನ್ಯಾಯಾಲಯ ತೀರ್ಪು ನೀಡಿದೆ. ಹಾಗಾಗಿ ಈ ಕೊಲೆಯನ್ನ ಮಾಡಿದವರು ಯಾರು, ಈ ಪ್ರಶ್ನೆ ಇಡೀ ದೇಶಾದ್ಯಂತ ಕಾಡುತ್ತಿರುವ ಪ್ರಶ್ನೆ. ಇದಕ್ಕೆ ನ್ಯಾಯ ಬೇಕಂತ ಈ ದಿವಸ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಜನರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಭಾಗ್ಯವನ್ನು ಕರುಣಿಸಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಇಡೀ ಪ್ರಕರಣದಲ್ಲಿ ಸೌಜನ್ಯದ ಹೆಚ್ಚು ಘಟನೆಯನ್ನು ವಿವರಿಸಲಿಕ್ಕೆ ಹೋಗ್ತಾ ಇಲ್ಲ. ನನ್ನ ಅನೇಕ ನಾಯಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ಹೈಕೋರ್ಟ್ ನ್ಯಾಯಾಲಯದ ಈ ಘಟನೆಯನ್ನು ತುಂಬ ಹತ್ತಿರದಿಂದ ನೋಡಿ ಮತ್ತು ಒಡನಾಡಿ ಸಂಸ್ಥೆಯಿಂದ ಇಡೀ ಘಟನೆಗೆ ಒಂದು ಅವಲೋಕನವನ್ನು ನೀಡುವಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಘಟನೆಯನ್ನು ವಿವರಿಸ್ತಾ ಇಲ್ಲ. ಆದರೆ ಸೌಜನ್ಯದ ಕೇಸಿನಲ್ಲಿ ಪೊಲೀಸ್ ಅಧಿಕಾರಿಗಳು, CoD ಪೊಲೀಸರು, CBI ಅಧಿಕಾರಿಗಳು, ವೈದ್ಯಕೀಯ ವಿಭಾಗದವರು ಎಲ್ಲರೂ ಅನ್ಯಾಯ ಎಸಗಿದ್ದಾರೆ. ಹಾಗಾಗಿ ನಾನು ಈ ಸರ್ಕಾರಕ್ಕನ್ನು ಒಂದೇ ಒಂದು ಒತ್ತಾಯಿಸುವುದು, ವೈದ್ಯಕೀಯ ಅಧಿಕಾರಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಮತ್ತು ಈ ನಾಡಿನ ಆ ಕ್ಷೇತ್ರದ ದೊಡ್ಡ ಮುಂಡಸದಾರನನ್ನು ಹಿಡಿದು ಪ್ರಥಮ ಬಾರಿ ಅವರನ್ನ ಮಾನಸಿಕ ಚಿಕಿತ್ಸೆಗೆ ಒಳಪಡಿಸಬೇಕು. ಅವರ ಚಿಕಿತ್ಸೆಗೆ ಒಳಪಡಿಸಿ ನಿಜವಾದ ಆರೋಪಿಗಳನ್ನು ಅವರ ಬಾಯಲ್ಲೇ ಬಿಡಿಸಬೇಕಂತ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ನಾವು ಇವತ್ತು ಧಾರ್ಮಿಕತೆಯೆಂದು ಜಾತೀಯತೆಯನ್ನು ಬೋಧಿಸುವ ಹಿಂದೂ ಧರ್ಮ ಬಡವರ ಪಾಲಿಗೆ ಒಂದು ರಾಜಕೀಯ ಅಭಿಯಾಗಿ ಪರಿಗಣಿಸಿದೆಯೇ ಹೊರತು ನಾವೆಲ್ಲ ಬಂದು ಅಂತ ಹೇಳುವವರು ಈ ಹೆಣ್ಣು ಮಗಳ ನ್ಯಾಯಕ್ಕಾಗಿ ಯಾರೂ ಕೂಡ ಹೋರಾಟ ಮಾಡ್ತಿಲ್ಲ. ಇದು ನಮ್ಮನ್ನು ಕಾಡುತ್ತಿರುವ ಪ್ರಶ್ನೆ. ಸೌಜನ್ಯ ಹಿಂದೂ ಮಗಳಲ್ಲವೇ ಅನ್ನೋದನ್ನು ನನಗೆ ಕಾಡುತ್ತಿರುವ ಪ್ರಶ್ನೆ. ಇತ್ತೀಚೆಗಷ್ಟೇ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಿಟಿ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗಳನ್ನ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಸಾವಿಗೆ ಒಳಗಾಗ್ತಾಳೆ. ಆ ಸಾವಿನಲ್ಲಿ ಹೆಚ್ಚು ಕಮ್ಮಿ 20 ಲಕ್ಷ ಪರಿಹಾರ ಕೊಟ್ಟು ನಾವು ಅದನ್ನು ಮುಚ್ಚಿ ಹಾಕಿದೆ ಅಂತ ನಮಗೆ ಬಂದ ಮಾಹಿತಿಗಳು ಸಿಗ್ತಾ ಇದೆ. ಮನೆಯವರಿಗೆ ಸುಮಾರು 20 ಲಕ್ಷ. ಹಾಗೆ ನೋಡಿದ್ರೆ ಸೌಜನ್ಯದ ತಾಯಿ ಕುಸುಮಕ್ಕ, ಸೌಜನ್ಯದ ತಾಯಿ ಕುಸುಮಕ್ಕ ಹಣಕ್ಕೆ ಕೈ ಹಿಡಿದ್ರೆ ಕೋಟ್ಯಾಂತರ ರೂಪಾಯಿ ಅವರು ಸಿಗ್ಬೋದಿತ್ತು. ಆದರೆ ತನಗಾದ ಹೆಣ್ಣು ಮಗಳ ನೋವು ಹತ್ಯೆಯನ್ನ ಇನ್ಯಾವುದೇ ಹೆಣ್ಣು ಮಗಳಿಗೆ ಸಿಗಬಾರದು ಎನ್ನುವ ನಿಟ್ಟಿನಲ್ಲಿ ಈ 11 ವರ್ಷಗಳಿಂದ ನಿರಂತರವನ್ನ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕುಸುಮಕ್ಕನಿಗೆ ಒಂದು ನಾವೆಲ್ಲ ಕೈ ಚಪ್ಪಳಿ ತಟ್ಟುವ ಮೂಲಕ ನಾವು ಅವರನ್ನ ಗೌರವಿಸಬೇಕಾಗಿದೆ.
ಇಡೀ ನಾಡಿನ ಉದ್ದಕ್ಕೂ ಈ ರೀತಿಯ ಅನೇಕ ಘಟನೆಗಳು, ಹೆಚ್ಚು ಕಮ್ಮಿ 460 ಹೆಚ್ಚು ಘಟನೆಗಳು ಆ ಕ್ಷೇತ್ರದಲ್ಲಿ ನಡೆದಿದೆ, ಆ ಊರಲ್ಲಿ ನಡೆದಿದೆ. ಇದಕ್ಕೆಲ್ಲ ಪರಿಹಾರ ಕೊಡ್ಕೋಬೇಕಂದ್ರೆ ನಾವು ಇನ್ನಾದರೂ ಎಚ್ಚೆತ್ಕೊಳ್ಬೇಕಾಗಿದೆ, ಕರ್ನಾಟಕದ ಜನತೆ ಎಚ್ಚೆತ್ಕೊಳ್ಬೇಕಾಗಿದೆ. ಒಡನಾಡಿ ಸಂಸ್ಥೆಯ ಮೂಲಕ ಮುಂದಿನ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಈ ಸೌಜನ್ಯಲನ ಕೇಸನ್ನು ಹಿಡಿದು ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳ ಚಲೋ ಅನ್ನುವ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇದೆ. ನಾವು ಇದನ್ನೆಲ್ಲ ನಾಗರಿಕರು ನಿಲ್ಲಿಸಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಬಹುಶಃ ಉಡುಪಿಯಲ್ಲಿ ಅಂಬೇಡ್ಕರ್ ಯುವ ಸೇನೆ ಯಾವತ್ತೂ ಕೂಡ ದಲಿತರ ಪರವಾಗಿ ಚಿಂತಿಸದೆ ತನ್ನ ಒಂದು ಈ ವರ್ಗದ ಇನ್ನೊಂದು ಜಾತಿಯ ಹುಡುಗಿಯ ನೋವಿಗೆ ಸ್ಪಂದಿಸಿದ ಪ್ರಥಮ ಸಂಘಟನೆ ಅಂಬೇಡ್ಕರ್ ಯುವ ಸೇನೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನ ಸಾಕಷ್ಟು ಅಡ್ಡಿ ಆತಂಕಗಳಿದ್ರೂ ಕೂಡ ಸಾಕಷ್ಟು ಜನ ನಮ್ಮ ಕಿವಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಬಹುಶಃ ನ್ಯಾಯ ಸಿಗಲೇಬೇಕಾಗಿದೆ. ಸೌಜನ್ಯಲನ್ನು ಕೊಂದವರು ಯಾರು ಅನ್ನೋ ಪ್ರಶ್ನೆ ಇಡೀ ದೇಶವನ್ನ ಕಾಡ್ತಿರುವಾಗ ಉತ್ತರವನ್ನು ಹುಡುಕುವ ಹೊತ್ತಿನಲ್ಲೇ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ಕೂಡ ತರ್ತಾ ಇದ್ದಾರೆ, ಮಾತನ್ನು ಮುಚ್ಚುತ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಕೂಡ ಯಾರು ವ್ಯವಸ್ಥೆಯ ವಿರುದ್ದ ಮಾತಾಡ್ತಾರೋ ಅವರನ್ನ ನಕ್ಸಲ್ ಚಳವಳಿಗಾರರಂತ, ಅವರನ್ನ ದಮನ ಮಾಡುವಂತ ಎಲ್ಲ ಕ್ರಿಯೆಗಳನ್ನು ಕೂಡ ನಡೀತಾ ಇದೆ. ಇಲ್ಲಿ ಕೂಡ ಅದೇ ರೀತಿ ನ್ಯಾಯ ಕೇಳಿದ್ರೆ ನಮ್ಮನ್ನ ಆರೋಪಿಗಳು ಅಥವಾ ನಮ್ಮನ್ನ ಅಪರಾಧಿಗಳು ಅಥವಾ ನಮ್ಮನ್ನ ಕ್ರಿಮಿನಲ್ಗಳನ್ನುವ ಮೂಲಕ ಜೈಲಿಗೆ ತಳ್ಳುವ ವ್ಯವಸ್ಥಿತ ಸಂಚು ಕೂಡ ನಡೀತಾ ಇದೆ. ಇದು ಒಂದು ಹೆಣ್ಣು ಮಗಳ ನೋವಿನ ಕತೆ. ಬಹುಶಃ ನೀವೆಲ್ಲ ಒಂದು ವಾಟ್ಸಪ್ಗಳಲ್ಲಿ ನೋಡಿರಬಹುದು, ಪಕ್ಕದ ಸೌಜನ್ಯಲ ಪಕ್ಕದ ಮನೆಯ ಒಂದು ಹೆಂಗಸು ಕಣ್ಣೀರಾಕಿ ಮಾತನಾಡಿದಂತಹ ಸ್ವರಗಳು ನಮ್ಮನ್ನು ಈಗಲೂ ಹೆದೆಬಡಿದನ್ನ ಮತ್ತಷ್ಟು ಜಾಗೃತಿಗೊಳಿಸ್ತಾ ಇದೆ. ನಿಜಕ್ಕೂ ನಮ್ಮನ್ನ ಈ ಘಟನೆಗಳು ಆ ಊರಿನ ವಿವಿಧ ಘಟನೆಗಳನ್ನು ಆಧರಿಸಿ ತಾನೊಬ್ಬಳು RSS ಆದರೂ ನಾನು ಈ ಹೆಣ್ಣು ಮಗಳಿಗೆ ನ್ಯಾಯ ಬೇಕು. ನಿಜವಾಗಿ ಸೌಜನ್ಯಲ ಸಾವು ಅಲ್ಲಿ ಕಾಡಿದ್ದಲ್ಲ, ಒಂದು ಹೆಣ್ಣು ಮಗಳ ಬ್ರಾಹ್ಮಣ ಜಾತಿಯ ಒಂದು ಹೆಣ್ಣು ಮಗಳನ್ನ ಅಪಹರಿಸಿ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅವಳು ತಪ್ಪಿ ಹೋಗಿ ಈ ಸೌಜನ್ಯ ಸಿಕ್ಕಿ ಈ ರೀತಿಯ ಘಟನೆ ಸಂಭವಿಸಿದೆ ಅನ್ನೋದು ಕೂಡ ನಮಗೆ ಬರ್ತಾ ಇದೆ. ಏನೇ ಆಗಲಿ ಎರಡು ಕುಟುಂಬಕ್ಕೆ, ಸಂತೋಷ್ ರಾವ್ ಅವರ ಕುಟುಂಬಕ್ಕೆ ಬಹಳ ನೋವಾಗಿದೆ. 11 ವರ್ಷಗಳ ಕಾಲ ಒಬ್ಬ ಕೊಲೆಗಾರ ಅಂತ ಸುಮ್ಮನೆ ಅವನನ್ನ ಹಿಡಿದುಕೊಟ್ಟು ಅವನ ದೇಹಗಳಿಗೆ ಸೂಜಿಯಿಂದ ಇಡೀ ಅಂಗಾಂಗಗಳಿಗೆ ಮರ್ಮಾಮಗಳಿಗೆ ಸೂಜಿಯಿಂದ ಚುಚ್ಚಿ ಒಪ್ಪಿಕೋ ಅಂತ ಹೇಳಿದಂತಹ ಘಟನೆ ಕೂಡ ಸಂಭವಿಸಿದೆ. ಪೊಲೀಸರ ಪೈಶಾಚಿಕ ಕೃತ್ಯ ಎಷ್ಟು ನಡೆದಿದೆ ಅಂದ್ರೆ ಇದನ್ನ ಹೇಳಲಿಕ್ಕಾಗಲಿ. ಒಟ್ಟಾರೆ ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕೆನ್ನುವ ಕೃತ್ಯ ಇಡೀ ಪೊಲೀಸ್ ವ್ಯವಸ್ಥೆ, ವೈದ್ಯಕೀಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೀಡಿದವರು ಎಲ್ಲರೂ, ಅಂದ್ರೆ ಪಕ್ಕದಲ್ಲಿ ಅಲ್ಲಿ ಒಂದು ಶಾಂತಿವನ ಇತ್ತು, ಆ ಘಟನೆಗೂ ಆ ಹೆಣವನ್ನ ತಂದು ಬಿಸಾಡಿದ ಪ್ರದೇಶಕ್ಕೂ ಶಾಂತಿವನಕ್ಕೂ ಕೇವಲ 300 ಗಜ ಅಂತರದಲ್ಲಿದೆ. ಆದರೆ ಅಲ್ಲಿಯ ಯಾವುದೇ ಸಿಸಿ ಕ್ಯಾಮೆರಾಗಳನ್ನ ವಶಪಡಿಸಿಕೊಳ್ಳದೆ ಈ ಪೊಲೀಸರು ಎಲ್ಲಾ ರೀತಿಯಲ್ಲಿ ಘಟನೆಗಳನ್ನ ಹೇಳಬೇಕಾಗಿಲ್ಲ, ತಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲಾ ರೀತಿಯಲ್ಲಿ ವಿಫಲರಾಗಿದ್ದಾರೆ. ಇದೆಂತ ಪೊಲೀಸ್ ಇಲಾಖೆ! ಇದಕ್ಕಾಗಿಯೇ ಈ ಕಾಕಿ ತೊಳಗಳಿಗೆ ಧಿಕ್ಕಾರ ಹೇಳಿ ಅಂತ ನಾವು ಹುಡುಗರು ಹೇಳ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಮಾರ್ಮಿಕವಾಗಿ ಸುಮಾರು ದೂರದಿಂದ ನಮ್ಮ ಮಾತಿಗೆ ನಿಜವಾಗಿಯೂ ದೊಡ್ಡ ದೊಡ್ಡ ನಾಯಕರು ಬರಬೇಕಿತ್ತು. ನ್ಯಾಯಾಲಯದೆಲ್ಲ ತಡೆಯಾಜ್ಞೆ ಇರುವುದರಿಂದ ಮಾತನಾಡಲು ಸಾಧ್ಯ ಇಲ್ಲದಿಂದ ತಿಮರೊಡ್ಡಿ ಮತ್ತು ಬಿಎಂ ಭಟ್ ಅನೇಕ ನಾಯಕರುಗಳು ಈ ಸಭೆಗೆ ಬರಬೇಕಿತ್ತು. ಕಾರಣಾಂತರ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದದ್ರಿಂದ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಡೆಗಳಿಗೆಯಲ್ಲಿ ನನ್ನ ಒಡನಾಡಿ ಸಂಸ್ಥೆಯ ಶ್ರೀನಿವಾಸ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ದೂರದ ಊರಿನಿಂದ ನಿದ್ದೆ ಬಿಟ್ಟು ಈ ಒಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರ ಉಡುಪಿಯಂತಹ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನ ಮಾತುಗಳನ್ನ ಪ್ರಜ್ವಲಿಸಬೇಕೆನ್ನುವ ನಿಟ್ಟಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಅವರನ್ನ ನಾನು ಸ್ವಾಗತಿಸ್ತಾ ಎರಡು ಮಾತು ಹೇಳಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಜಯಮಾತಾ.